हरिः ओम्। श्री भगवानुवाच ऊर्ध्वमूलमधःशाकं अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्येह ततोपलभ्यते नान्तो न चादिर्न च सम्प्रतिष्ठा। अश्वत्थमेनं सुविरूढमूलम् असङ्गशस्त्रेण दृढेन चित्त्वा ततः पदं तत्परिमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी। निर्मानमोहाजितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ता सुखदुःखसंज्ञैः गच्छन्त्यमूढाः पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः। मनःषष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात्। श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितम् विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्त्यचेतसः। यदादित्यगतं तेजो जगद्भासयतेऽखिलं यच्चन्द्रमसि यच्चाग्नौ तत्तेजो विद्धिमामकं गामाविश्य च भूतानि धारयाम्यहमोजसा। पुष्णामि चौषधीः सर्वाः सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधं सर्वस्य चाहं हृदि सन्निविष्टो मत्तस्मृतिर्ज्ञानमपोहनञ्च वेदैश्च सर्वैरहमेव वेद्यो वेदान्तकृद्वेदविदेव चाहम्। द्वाविमो पुरुषो लोके क्षरश्चाक्षर एव च क्षरः सर्वाणि भूतानि कूटस्थो क्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः यस्माक्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतिथ पुरुषोत्तमः यो माम् एवमसम्मूढः जानाति पुरुषोत्तमं स सर्वविद् भजति मां सर्वभावेन भारत इति गुह्यतमं शास्त्रम् इदमुक्तं मया नघ एतद्भुद्वा बुद्धिमान् स्यात् कृतकृत्यश्च भारत। ओं तत्सदिति श्रीमद्भगवद्गीतासु पुरुषोत्तमयोगो नाम पञ्चदशोऽध्यायः श्रीकृष्णार्पणम् अस्तु। गुरुभ्यो नमः। हरिः ओम्। ಭಗವಂತ ಅರ್ಜುನನನ್ನು ಎದುರಿಗೆ ಮಾಡಿಕೊಂಡು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಕೊಟ್ಟಂತಹ ಅದ್ಭುತವಾದ ಸಂದೇಶಗಳು ಗೀತೆಯಲ್ಲಿ ಅಡಕವಾಗಿವೆ. ಅದರಲ್ಲಿ 15ನೇ ಅಧ್ಯಾಯ ಅಂತ ನಾವೇನು ಪರಿಗಣನೆ ಮಾಡ್ತೇವೆ ಅದರಲ್ಲಿ ಕೊಟ್ಟಿರುವ ಸಂದೇಶಗಳಲ್ಲಿ ಸ್ವಲ್ಪ ತುಣುಕನ್ನು ನಾವಿವಾಗ ನೋಡೋಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಸ್ಮೃತಿಹಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯಃ ವೇದಾಂತಕೃತ್ ವೇದವಿದೇವ ಚಾಹಂ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಎಲ್ಲರ ಹೃದಯ ಗುಹೆಯಲ್ಲಿ ನಾನಿದ್ದು ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತೇನೆ ಅನ್ನುವ ಸಂದೇಶ ಇದೆ. ಹಾಗಾಗಿ ಭಗವಂತ ಎಲ್ಲೆಡೆ ಇದ್ದಾನೆ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದಾನೆ. ಆದ್ದರಿಂದ ಭಗವಂತನನ್ನು ನಾವು ನಮ್ಮೊಳಗೇ ಕಾಣಲಿಕ್ಕೆ ಸಾಧ್ಯ ಅನ್ನುವ ವಿಚಾರವನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ನಾವು ಭಗವಂತನಿಗಾಗಿ ಊರೂರು ಅಲಿಯುವ ಬದಲಿ
ಒಳಗಿನ ದರ್ಶನ ಆಗಬೇಕು ಅಂತಾದರೆ ಸ್ವಲ್ಪ ಮೌನಕ್ಕೆ ಹೋಗಿ ಅಧ್ಯಾತ್ಮ ಚಿಂತನೆಗಳನ್ನು ಮಾಡಬೇಕು ಅನ್ನುವುದನ್ನು ನಾವು ತಿಳಿಲಿಕ್ಕೆ ಸಾಧ್ಯ. ಮತ್ತು ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನಿನಗೆ ಏನೆಲ್ಲ ಆಗ್ತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ, ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡುವ ನಾನು ಅನ್ನುವ ಸಾಲನ್ನು ಅಥವಾ ಅಂತಹ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ ಕೃಷ್ಣ. ಮತ್ತ ಸ್ಮೃತಿ, ನಿನಗೆ ನೆನಪಿಗೆ ಬರುವುದಾಗಲಿ ಅಥವಾ ಹೊಸ ವಿಷಯಗಳ ಜ್ಞಾನ ಬರುವುದಾಗಲಿ ಎಲ್ಲ ನಾನು ಕೊಟ್ಟರೆ ಉಂಟಯ್ಯ, ಇಲ್ಲ ಆದರೆ ಇಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ವೇದಗಳು ನಾವು ತಲೆಯಲ್ಲಿ ಹೊತ್ತುಕೊಂಡು ತಿರುಗುವಂತಹ ಉತ್ಕೃಷ್ಟವಾದ ಗ್ರಂಥಗಳು, ಅದೆಲ್ಲ ಯಾರನ್ನು ಹೇಳ್ತಾ ಇದೆ ಅಂತ ಕೇಳಿದರೆ ನನ್ನನ್ನೇ, ನಾನೇ ನಿನ್ನ ಎದುರುಗಡೆ ಕೃಷ್ಣ ಇದ್ದೇನೆ, ನನ್ನ ಬಗ್ಗೆಯೇ ಅವೆಲ್ಲ ಹೇಳ್ತಾ ಇದೆ, ನನ್ನ ಗುಣಗಳನ್ನೇ ಹೇಳ್ತಾ ಇದೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದೇ ರೀತಿ ಆ ವೇದಾಂತಗಳನ್ನು ಅದನ್ನು ನಾನು ಉಣಬಡಿಸ್ತಾ ಇದ್ದೇನೆ, ಅದೇ ರೀತಿ ವೇದವಿತು ಅದನ್ನು ಚೆನ್ನಾಗಿ ಬಲ್ಲವನು ಅಂದರೂ ಕೂಡ ಅದು ನಾನೇ. ಆ ನಂತರ ಬ್ರಹ್ಮದೇವರು, ಆ ನಂತರದಲ್ಲಿ ಬೇರೆಯವರಿಗೆಲ್ಲ ಅರ್ಥ ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ವೇದಗಳು ತನ್ನಂತಾನು ತೆರೆದುಕೊಳ್ಳಲಿಲ್ಲ. ಭಗವಂತನಿಗೆ ಮಾತ್ರವೇ ಅದರ ಸರಿಯಾದ ಜ್ಞಾನ, ಅನಂತ ಅರ್ಥಗಳನ್ನು ಹೊರಹಾಕ್ತಾ ಇದೆ ವೇದ. ಆ ಅರ್ಥಗಳನ್ನು ಸರಿಯಾಗಿ ಚಿಂತನೆ ಮಾಡಲಿಕ್ಕೆ ಮೊದಲು ಅಧಿಕಾರಿಗಳು ಬ್ರಹ್ಮದೇವರು, ಅವರಿಗಿಂತ ಸ್ವಲ್ಪ ಕಡಿಮೆ ಅರ್ಥ ಆಗುತ್ತೆ ಮತ್ತು ಉಳಿದ ದೇವತೆಗಳಿಗೆ, ಹಾಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತದೆ. ಅದರಲ್ಲಿ ಮನುಷ್ಯ ಎಲ್ಲೋ ಒಂದು ಸ್ವಲ್ಪ ಮಾತ್ರವೇ ಅದನ್ನು ಗ್ರಹಿಸಬಲ್ಲ. ಹೀಗೆ ಚೆನ್ನಾಗಿ ತಿಳಿದವನು ನಾನು ಅಂತ ಹೇಳ್ತಾ ಆ ನಂತರ ಮುಖ್ಯವಾದ ಸಂದೇಶ ನಾವು ತಿಳ್ಕೊಳ್ಬೇಕಾದ್ದು ಕೃಷ್ಣ ಹೇಳಿದ್ದಾನೆ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರಏವ ಚ, ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ. ಎರಡು ಬಗೆಯ ಪುರುಷರು, ಕ್ಷರಪುರುಷರು ಮತ್ತು ಅಕ್ಷರಳು ಅಂತ. ಕ್ಷರಪುರುಷರು ಅಂದರೆ ಬ್ರಹ್ಮನಿಂದ ಹಿಡಿದು ಎಲ್ಲ ಜೀವ ಜಗತ್ತು ಅದು ಪ್ರಳಯಕಾಲದಲ್ಲಿ ನಾಶವಾಗುವಂಥದ್ದು. ಅಂದರೆ ಆತ್ಮ ಶಾಶ್ವತನಾದರೂ ಕೂಡ, ಜೀವ ಶಾಶ್ವತನಾದರೂ ಕೂಡ ಅವನಿಗೆ ಬಂದ ದೇಹಗಳು, ಬೇರೆ ಬೇರೆ ದೇಹಗಳು ಅದೆಲ್ಲ ಒಮ್ಮೆ ನಾಶ ಆಗಿ ಆ ನಂತರ ಮೋಕ್ಷಕ್ಕೆ ಹೋಗಲಿಕ್ಕಿದೆ. ಹಾಗಾಗಿ ಶರರು ಅಂತ ಅನ್ನಿಸ್ಕೊಂಡಿದ್ದಾರೆ, ಅಥವಾ ಕಾಲಕಾಲಕ್ಕೆ ಬೇರೆ ಬೇರೆ ಜನ್ಮಗಳು ಬರಲಿಕ್ಕಿದೆ, ಹಾಗಾಗಿ ಅವರು ನಾಶ ಹೊಂತಾರೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಅಂದರೆ ದೇಹ ಬರ್ತದೆ ಮತ್ತೆ ನಾಶ ಆಗ್ತದೆ ಆ ದೇಹ. ಈ ರೀತಿ ಕ್ಷರಪುರುಷರು, ಅಕ್ಷರಳು ಅಂತ ಒಬ್ಬಳಿದ್ದಾಳೆ, ಅವಳಿಗೆ ಅಕ್ಷರ ಅಂತಲೇ ಕರೀತಾರೆ ಲಕ್ಷ್ಮಿ. ಆ ತತ್ವ ಅದು ಅಕ್ಷರಪುರುಷ ಅಂತ ಇಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದೆ. ಅದೇ ರೀತಿ ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ, ಅದು ನಾನೇ ಆಗಿದ್ದೇನೆ ಅಂತ ತಿಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ನಾವು ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದರೂ ಒಳಗಡೆ ಅಲ್ಲಿರುವ ಭಗವಂತನಿಗೆ ನಾವು ಮನ್ನಣೆ ಕೊಡಬೇಕು, ಅವನ ಸಾಮರ್ಥ್ಯವನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಎಲ್ಲವೂ ಕೂಡ ಇಂತಹ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಭಗವಂತನ ಸಾಮರ್ಥ್ಯವನ್ನು ಅನುಸಂಧಾನ ಮಾಡಲಿಕ್ಕಿರುವ ಒಂದು ಪ್ರತೀಕಗಳಾಗಿ ನಮಗೆ ಕಾಣಬೇಕು. ಆಗ ನಾವು ಸಾಧನೆಯ ಮೆಟ್ಟಿಲಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂದು ಬಯಸಿ ಅಂತಹ ಕೃಷ್ಣ ಸಂದೇಶಗಳನ್ನು ನಾವೆಲ್ಲ ನಿತ್ಯದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ.